ಮುಳಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಇವತ್ತಿನ ವಿಶೇಷ ಸುದ್ದಿ ಏನೆಂದರೆ, ತಾವು ಪಕ್ಕದ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಮುಳಬಾಗಿಲು ತಾಲೂಕಿನ ಗಡಿ ಭಾಗದ ಒಂದು ಗ್ರಾಮವಾದ ನಂಗ್ಲಿ, ಏನು NH-75 ಅಲ್ಲೇ ಆ ಗ್ರಾಮ ಬರುತ್ತೆ. ತುಂಬಾ ಪಾಪ್ಯುಲೇಷನ್ ಇರುವ ಗ್ರಾಮ, ಅಲ್ಲಿ ಸುಮಾರು ಹಳ್ಳಿಗಳಿಗೆ ಅದು ಒಂದು ಸೆಂಟರ್ ಪಾಯಿಂಟ್ ಆಗಿರುತ್ತದೆ. ಆ ಪಾಯಿಂಟ್ಗೆ ಏನಕ್ಕೆ ನಮ್ಮ ಶಾಸಕರು ಭೇಟಿ ನೀಡಿದ್ದಾರೆ? ನಮ್ಮ ಮುಳಬಾಗಿಲಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರವರು ಆ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಅಂತ ಭೇಟಿ ನೀಡಿದ್ದಾರೆ. ಯಾರಿಗೂ ತಿಳಿಸಿಲ್ಲ ನಾನು ಬರ್ತಾ ಇದ್ದೀನಿ ಅಂತ, ಅವರು ಅಲ್ಲಿ ಸಡನ್ ಭೇಟಿ ನೀಡಿದ್ದಾರೆ. ಭೇಟಿ ನೀಡಕ್ಕೆ ಕಾರಣಗಳು ಶಾಸಕರು ಹೇಳಿದ ಹಾಗೆ ಏನಂದ್ರೆ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅವ್ಯವಸ್ಥೆ ಇದೆ, ರೋಗಿಗಳಿಗೆ ಪರದಾಡುವ ಸ್ಥಿತಿ ಇದೆ. ಅಲ್ಲಿನ ಸಾರ್ವಜನಿಕರು ಮತ್ತು ಅಲ್ಲಿನ ಮುಖಂಡರು ತಿಳಿಸಿದ ಹಾಗೆ ನನಗಿನ ಗಮನಕ್ಕೆ ಬಂದಿತ್ತು. ಇಲ್ಲಿ ಒಬ್ಬ ವೈದ್ಯರು ಇಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ರೋಗಿಗಳಿಗೆ ಸರಿಯಾದ ರೀತಿಯ ಚಿಕಿತ್ಸೆ ನೀಡ್ತಾ ಇಲ್ಲ, ಮತ್ತೆ ಅದೇ ರೀತಿ ಅವರು ಸಮಯಕ್ಕೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇರಲ್ಲ ಅಂತ ಆರೋಪ ಬಂದಿತ್ತು. ಆ ಆರೋಪದ ಹಿನ್ನೆಲೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರವರು ದಿಢೀರಂತ ಈ ಆಸ್ಪತ್ರೆಗೆ ಬಂದು ಅವರು ಪರಿಶೀಲನೆ ನಡೆಸಿ ಅಲ್ಲಿಂದೇನೆ ಖುದ್ದಾಗಿ DHOಗೆ, ಏನೋ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಅವರು ಫೋನ್ನ ಮುಖಾಂತರ ಮಾತಾಡಿ, ಏನೋ ಇಲ್ಲಿ ವೈದ್ಯರಾದ ರೋಷನ್ ಅಂತ ಇದ್ರು, ಅವರಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿ, ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಬೇಡ, ಈ ವ್ಯವಸ್ಥೆ ಸರಿ ಇಲ್ಲ, ಅವರು ರೋಗಿಗಳಿಗೆ ಸ್ಪಂದಿಸ್ತಾ ಇಲ್ಲ, ಮತ್ತು ರಾತ್ರಿ ಮತ್ತು ಡೇ ಟೈಮಲ್ಲಿ ಅವರು ಇರಲ್ಲ, ಯಾವ ಡ್ಯೂಟಿ ಟೈಮಲ್ಲಿ ಇರಲ್ಲ ಅಂತ ಆರೋಪ ಬಂದಿತ್ತು. ಮತ್ತು ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಸವಲತ್ತುಗಳನ್ನು ಸರಿಯಾಗಿ ಅವರು ನಿರ್ವಹಿಸ್ತಾ ಇಲ್ಲ ಅಂತ ಆರೋಪ ಬಂದ ಹಿನ್ನೆಲೆ ದಿಢೀರಂತ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರವರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಬಂದು ಅವರು ಅವರ ಮುಖಂಡರ ಜೊತೆ ಬಂದು ಪರಿಶೀಲನೆ ನಡೆಸಿ ಇಲ್ಲಿ ಅವ್ಯವಸ್ಥೆಗಳು ಏನಿದೆ, ಏನಾಗಬೇಕು ನಿಮಗೆ, ನಾನು ಇಲ್ಲಿ ಚುನಾಯಿತರಾಗಿ ಬಂದಿದ್ದೀನಿ, ನಿಮ್ಮ ಸಮಸ್ಯೆಗಳಿಗೆ ನಾನಿದ್ದೀನಿ ಅಂತ ಒಂದು ಅಭಯ ಹಸ್ತವನ್ನು ನೀಡುತ್ತಾ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ಸಿಬ್ಬಂದಿಗೆ ಕರೆಸಿ ಮಾತಾಡಿಸಿ, ಜೊತೆಯಲ್ಲಿ THO ಮೇಡಮ್ ಅವರು ಇದ್ದಾರೆ, ಏನು ಇಲ್ಲಿ ಸಮಸ್ಯೆಗಳು, ಏನು ಮುಂದೆ ನಾನೇನು ಮಾಡಬೇಕು, ಯಾವ ರೀತಿ ಇಲ್ಲಿ ವ್ಯವಸ್ಥೆಗಳನ್ನು ಕೊಟ್ಟರೆ ಸರಿಯಾಗಿ ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ವಿಶೇಷವಾಗಿ ಸೆಂಟರ್ ಪಾಯಿಂಟ್ ಅದು ನಂಗ್ಲಿ ಅಂದರೆ NH-75 ಅಲ್ಲಿ ಬರುತ್ತೆ, ವಿವಿಧ ಗ್ರಾಮಗಳಿಗೆ ಒಂದು ಲಿಂಕ್ ಆಗಿರುತ್ತೆ, ಆದ್ದರಿಂದ ಅಲ್ಲಿ ವಿಶೇಷವಾಗಿ ಜಾಸ್ತಿಯಲ್ಲಿ ರೋಗಿಗಳು ಬರ್ತಾರೆ, ಆದ್ದರಿಂದ ಇಲ್ಲಿ ವ್ಯವಸ್ಥೆ ಸರಿ ಇರಬೇಕು ಅಂತ ಅಲ್ಲಿ ಮುಖಂಡರ ಒಂದು ಸಲಹೆಯ ಮೇರೆಗೆ ಮತ್ತು ಮನವಿಗಳ ಮೇರೆಗೆ ದಿಢೀರಂತ ಭೇಟಿ ನೀಡಿ ಏನೋ ಅಲ್ಲಿ ವೈದ್ಯರಾದ ರೋಷನ್ ಅಂತ ಅವ್ರ ಮೇಲೆ ಆರೋಪ ಬಂದಿತ್ತು. ಅವರಿಗೆ DHOಗೆ ಸ್ಥಳದಿಂದಾನೇ ಫೋನ್ ಮಾಡಿ ನಮಗೆ ಇವರು ಅವಶ್ಯಕತೆ ಇಲ್ಲ, ಬೇರೆ ಕಡೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ನಮ್ಮ ತಾಲೂಕಿಗೆ ಬೇಡ ಅಂತ ಅಲ್ಲಿಂದಾನೇ ಫೋನ್ ಮುಖಾಂತರ ಮಾತಾಡಿರೋದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಒಂದು ಪೇಷಂಟ್ಗೆ ಬಿಸಿ ನೀರು ಕೊಡಲ್ಲ, ಊಟ ಹೋಟ್ಲಿಂದ ತರಿಸ್ಕೊಡ್ತಾರೆ, ಬಾಣಂತಿಯಲ್ಲಿ ಬಾಣಂತಿ ತಿನ್ನೋದು ಊಟ ಮತ್ತೆ ನಾರ್ಮಲ್ ನಿಮಿಷ ತಿನ್ನೋದು ಅದು ಕೇಳಿದ್ರೆ ನಾನು ಅದು ಇದು ಮಾಡ್ತಿದ್ದಾರೆ. ನಗೇಶ್ ಡೈರೆಕ್ಟಾಗಿ ಹೇಳ್ತಾನೆ, ನಾನು ಇಂಗ್ಲೀಷ್ ಸುಖ ಕೊಡ್ಬೇಕಂದ್ರೆ ಒಂದು ನಾಲ್ಕು ಪರವಾಗಿಲ್ಲ ಕೊಡಿ ಅಂದ್ರೆ ಕೊಡಕ್ ಬರಲ್ಲ ರೀ. ಏನ್ ರೀ ಕ್ಲೀನ್ ಹಲೋ ಏನಿದೆ ಸರ್? ನಮಸ್ತೆ ಸರ್, ಮುಳಬಾಗಿಲು MLA ಸರ್ PM ಮಾತಾಡ್ತೀನಿ ಸರ್, ನಾಗೇಶ್ ಅಂತ ಸರ್. ಸೈಲೆಂಟ್ ಮಾತಾಡ್ತಾರೆ ಕೊಡ್ತೀನಿ ಸರ್. ನೀವು ಮಾತಾಡ್ತಿರೋದು ಕೇಳಿಸ್ತಿಲ್ಲ, ಎಲ್ಲೋ ದೂರದಲ್ಲಿ ಮಾತಾಡಿದ್ರೆ. ಹಲೋ ಜಗದೀಶ್ ಸರ್, ಹೇಗಿದ್ದೀರಿ ಸರ್? ನಾನು ನಂಗೆ ಹಾಸ್ಪಿಟ್ಲ್ ಬಂದಿದ್ದೀನಿ. ಏನ್ರಿ ಇವ್ರು ಅವಾಗ ಇವ್ರು ಡಾಕ್ಟರ್ದು
ಅವನ ಚೇಂಜ್ ಮಾಡೋದಲ್ಲ, ಅವ್ರು ನಮ್ಮ ತಾಲೂಕಿಗೆ ಬೇಕಾಗಿಲ್ಲ. ನಮ್ಮ ತಾಲೂಕಿಗೆ ನಿಮ್ಗೇನು 8 ಲಕ್ಷ ಕೊಟ್ಟಿದ್ದಾನಂತ ಪೋಸ್ಟಿಂಗ್ಗೆ ಸರ್? ನಿಮಗೆ ನಿಮಗೆ ಅವ್ರ ಜನಕ್ಕೆ ಏನು ಹೇಳಿದ್ದಾನೆ ಇಲ್ಲಿ ಅಂತಂದ್ರೆ, ನಾನು ಹೆಂಗೆ ಚೇಂಜ್ ಮಾಡ್ತಾ ನೋಡ್ತೀನಿ, ನಾನು ಡಿಎಸ್ಒ 8 ಲಕ್ಷ ಕೊಟ್ಟಿದೆ ಅಂತ ಹೇಳ್ತಾರಲ್ಲ, 8 ಲಕ್ಷ ಇಂಟ್ರೆಸ್ಟ್ ಕೊಡಿದಂತೆ ನೀವು ನೋಡಿ. ಜನ 1000 ಜನ ನಮ್ಮ ಹತ್ರ ಬಂದವ್ರು, ಇಲ್ಲಿ ಹಾಸ್ಪಿಟಲ್ ಇದ್ದೀನಿ. ಏನು ಅವ್ರು ಇಷ್ಟ ಬಂದಾಗೆಲ್ಲ ಬಿಹೇವ್ ಮಾಡ್ತಾರೆ ಅಂತ ಏನು ವಿಚಾರ ಅಂತ ಸರ್? ಅವನು ಕರ್ತವ್ಯನ ವಿಲೋಪ ಮಾಡ್ತಿದ್ದ, ಅವೇನ್ ಮಾಡಕ್ಕಾಗುತ್ತೆ? ಅವ್ನು ಇಷ್ಟ ಬಂದಂಗೆ ಕೆಲ್ಸಕ್ಕೆ ಬರೋದು, ಸೊ ನೈಟ್ ಡ್ಯೂಟಿ ಮಾಡಿದ್ವಿ, ಕೇಳಿದ್ರೆ ಹಳ್ಳಿ ಕಡೆ ಹೋಗಿದ್ದು ಅಂತ ಹೇಳಿದ್ರು, ಡಿಎಚ್ಒ ಹೇಳ್ತೀನಿ ಅಂತ ಹೇಳೋದು ಏನ್ ಅರ್ಥ? ಸರ್ ಭಯ ಬೇಡ್ರೆ ನಾಳೆ ಕೂಡ ಇವತ್ತು ಹಾಕ್ಬೋದು ನಾನು, ಆಯ್ತಲ್ವ? ಭಯ ಬೇಡ್ರಿ ಸರ್, ಯಾಕಂದ್ರೆ ಇವನು ಇಲ್ಲಿ ಇಲ್ಲಿ ಡಾಕ್ಟರ್ ಇರ್ತಕ್ಕಂಥ ಡಾಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜನಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲೊಂದ್ಸರಿ ಬಂದ್ ನೋಡಿ ಗೊತ್ತಾಗುತ್ತೆ. ಈಗ ಅಲ್ಲ, ಇನ್ನೊಂದ್ಸರಿ ಬಂದು ರಿಸೀವ್ ಮಾಡಿ, ಟಿಎಚ್ಒ ಡಿಎಚ್ಒ ಬಂದಿದ್ರು ಬಂದು ನೋಡಿ. ಬಟ್ ಆ ಡಾಕ್ಟರ್ ನಮ್ಗೆ ಅವಶ್ಯಕತೆ ಬೇರೆ ಕಡೆ ಇದು ಮಾಡ್ಕೊಡಿ, ಬನ್ನಿ. ನನ್ನ ನಂಗ್ಲಿ ಬಂದ್ರೆ ಆ ಡಾಕ್ಟರ್ ಬೇರೆ ಕಡೆ ಮಾಡ್ಕೊಡಿ ಅಷ್ಟೇ.